ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ. ಆದರ್ಶ ಗ್ರಾಮ ಅನ್ನುವಾಗ ಆದರ್ಶವಾದಂಥ ಪ್ರಜೆಗಳನ್ನು ಕಾಣಬೇಕಾದರೆ ಬಳ್ಪ ಕೇನ್ಯಕ್ಕೆ ಬರಬೇಕು ಅನ್ನೋ ಮಟ್ಟದಲ್ಲಿ ಬೆಳೆಸಿದ ನಿಮಗೊಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಒಂದು ರಾಷ್ಟ್ರವನ್ನು ಕಟ್ಟುವಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲ ನೋಡಬೇಕಾದ್ರೆ ಇಲ್ಲೆಲ್ಲ ಇರುವಂಥ ಇವರನ್ನೆಲ್ಲರನ್ನು ನೋಡಿದರೂ ಕೂಡ ಎಲ್ಲರೂ ಸ್ಥೂಲವಾಗಿಲ್ಲ, ಸೂಕ್ಷ್ಮ ಶರೀರದವರೇ ಎಲ್ಲ ಇದ್ದಾರೆ. ಇದು ದುಡಿಯುವಂಥವರು ಅಂತ ನಮಗೆ ಗೊತ್ತಾಗ್ತೇವೆ. ಇವರನ್ನು ನೋಡುವಾಗ ಎಲ್ಲ ದುಡಿಯುವವರು ಅಂತ, ರಾಷ್ಟ್ರಕ್ಕಾಗಿ ದುಡಿಯುವವರು. ಈಗಾಗಲೇ ಉದ್ಘಾಟನೆ ಮಾಡಿರುವಂಥ ಕೇಂದ್ರ ಸಚಿವರನ್ನು ನಾವೀಗ ನೆನಪಿಸಬೇಕು. ಅವರು ಕೂಡ ಹಾಗೆ ಇದ್ದಾರೆ, ಅವರು ಕೂಡ ಹಾಗೆ ಇದ್ದಾರೆ. ಒಂದಷ್ಟು ದೇಶ ಕಟ್ಟುವ ವ್ಯಕ್ತಿತ್ವ ಹೇಗಿರ್ತದೆ ಅನ್ನೋದಕ್ಕೆ ಒಂದು ಆದರ್ಶವಾಗಿ ನಳಿನ್ ಕುಮಾರ್ ಕಟೀಲ್ರವ್ರನ್ನ ನಾನು ಮೆಚ್ಚಿಕೊಂಡಿದ್ದೇನೆ. ಅವರಿಗೊಂದು ಅಭಿನಂದನೆ ಹೇಳಬೇಕು. ಇವತ್ತು ಎಲ್ಲ ವಿಶ್ವದ ಚಿತ್ತ ಭಾರತದತ್ತ ಅಂತ. ಇದು ಯಾಕೆ ಹೀಗಾಗಿದೆ ಅಂತಂದರೆ, ಈಗಾಗಲೇ ನೋಡಿದಿರಿ, ದೀಪವನ್ನು ಬೆಳಗಿಸುವಂಥ ಸಮಯದಲ್ಲಿ ಏನು ಮಾಡಿದರು, ಒಂದಷ್ಟು ಧರ್ಮವು ನಮ್ಮ ಜೊತೆಗೆ ಬೇಕು ಅಂತ ಸೇರಿಸಿಕೊಂಡಿದ್ದಾರೆ. ಅದರಿಂದ ಇದು ಬೆಳವಣಿಗೆಯ ಸಂಕೇತ ಅಂತ ನಾನು ತಿಳ್ಕೊಳ್ತೇನೆ. ಧರ್ಮ ಪ್ರಜ್ಞೆಯ ರಾಜಕೀಯಕ್ಕೆ ಬಲವಿದೆ ಅಂತ ಏನು ಸಂಶಯ ಇಲ್ಲ ಅದರಲ್ಲಿ. ಧರ್ಮಶ್ರದ್ಧೆ ನಮ್ಮಲ್ಲಿ ಬೇಕು, ಧರ್ಮವನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಅಂತ. ಇವತ್ತು ಈ ಭಾಗಕ್ಕೆ ಬರುವಾಗ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಬಂದಿದ್ದೇವೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವೂ ಇಲ್ಲಿದೆ. ಒಂದಷ್ಟು ಎಲ್ಲವನ್ನು ನೋಡುತ್ತಾ ಬರುವಾಗ ಅಭಿವೃದ್ಧಿಯ ಪಥ ಹೇಗಿದೆ ಅಂತ ಬರುವಂಥ ಮಾರ್ಗದಿಂದ ನಮಗೆ ಗೊತ್ತಾಗ್ತದೆ. ರಸ್ತೆ ಹೇಗಿದೆ ಅಂತ ಒಂದಷ್ಟು ಬೆಳವಣಿಗೆ ಆದ್ದನ್ನು ನಾವು ಕಂಡುಕೊಳ್ಳಬಹುದು. ಇವತ್ತು ವಿಶೇಷವಾಗಿ ನಾವೆಲ್ಲ ನೋಡಬೇಕಾಗಿರುವಂಥದ್ದು ಗ್ರಾಮ ವಿಕಾಸ ಅಂತಂದರೆ ಅದು ದೇಶ ವಿಕಾಸ. ಗ್ರಾಮ ವಿಕಾಸ ಆಗದೆ ದೇಶದ ವಿಕಾಸ ಆಗುವುದಿಲ್ಲ. ವ್ಯಕ್ತಿ ವಿಕಾಸ ಆಗದೆ ಒಂದಷ್ಟು ವ್ಯಕ್ತಿತ್ವ ನಿರ್ಮಾಣವೂ ಆಗುವುದಿಲ್ಲ. ನಾವು ಸೂಕ್ಷ್ಮವಾಗಿ ನೋಡ್ಬೋದು, ದೇಶದ ಉದ್ದ ಆಗಲ ಅಥವಾ ಜನಸಂಖ್ಯೆಯಿಂದ ಅದು ಬೆಳವಣಿಗೆ ಆಗಿರುವುದಲ್ಲ. ಅಲ್ಲಿ ಬೆಳವಣಿಗೆ ಇರುವಂಥದ್ದು ಪ್ರಜ್ಞಾವಂತ ಪ್ರಜೆಗಳಿಂದ ಮಾತ್ರ. ಆದ್ದರಿಂದ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ಇವತ್ತಿಗೆ ನಮ್ದೆಲ್ಲ ದೃಷ್ಟಿಯೆಲ್ಲ ಬಳ್ಪ ಕೇನ್ಯಕ್ಕೆ ಆಯಿತು. ಬಳ್ಪದಲ್ಲೊಂದು ಬೆಳಕು ಮೂಡಿದೆ, ಅದು ಆದರ್ಶದ ಬೆಳಕು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಈಗ ಎಲ್ಲರ ಚಿತ್ತ ಎಲ್ಲಿಗೆ ಅಂತಂದರೆ ಒಂದೇ ಕಡೆ, 22/1/2024 ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಡೆಗೆ ಅಂತೇಳಿಕೊಂಡು. ಈಗ ಎಲ್ಲರೂ ಬೇಡ ಅಂತವರು ಕೂಡ ಒಂದಷ್ಟು ಮನಸ್ಸಲ್ಲಿ ರಾಮರಾಮ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ರಾಮನಿಗೆ ಶಕ್ತಿ ಇದೆ ಹೀಗೆ ಅಂತ. ರಾಮ ಅಂದರೆ ರಾಷ್ಟ್ರ, ರಾಷ್ಟ್ರ ಅಂದರೆ ರಾಮ ಅಂತ ಆ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಭಾರತೀಯ ಪರಂಪರೆಯ ಎರಡು ದೃಷ್ಟಿಗಳು ಅಂತಂದರೆ ಒಂದು ರಾಮಾಯಣ ಮತ್ತು ಮಹಾಭಾರತ ಅಂತ ಎರಡು ನಮ್ಮ ಭಾರತೀಯ ಪರಂಪರೆ ಎರಡು ದೃಷ್ಟಿಗಳು. ಇನ್ನೂ ಎರಡು ದೃಷ್ಟಿಯನ್ನು ಹೇಳ್ತೇನೆ ನಾನು. ಒಂದು ಕೃಷಿ, ಮತ್ತೊಂದು ಋಷಿ. ಅದು ಎಲ್ಲಿ ಪ್ರಧಾನವಾಗಿದೆ ಅಲ್ಲಿ ಬೆಳವಣಿಗೆ ಆಗಿದೆ ಅಂತ ಅರ್ಥ. ಇಲ್ಲಿ ಕೃಷಿಯನ್ನು ನೋಡ್ಬೋದು, ಋಷಿ ಪರಂಪರೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮಗೆ ಬೇಕಾಗಿರುವಂಥ ನಾವೆಲ್ಲ ಬೆಳವಣಿಗೆ ಆಗುವಂಥ ಜಾಗತೀಕರಣದಲ್ಲಿ ಓಡ್ತಾ ಇದ್ದೇವೆ. ಜಾಗತೀಕರಣದ ಜೊತೆಗೆ ಭಾರತೀಕರಣವೂ ಬೇಕು, ಆಗ ಮಾತ್ರ ಬೆಳವಣಿಗೆ ಪಥ ಸಾಧ್ಯ ಅಂತ ತೋರಿಸಿಕೊಟ್ಟಂಥ ಸಂಸದರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೇಶ ಕಾಲ ಸ್ಥಿತಿಯನ್ನು ಅರಿತ ಒಬ್ಬ ವ್ಯಕ್ತಿ ನಮಗೆ ದೊರಕಿದ್ದು, ಪ್ರಧಾನಮಂತ್ರಿಯಾಗಿ ದೊರಕಿರುವಂಥದ್ದು ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೇಶದ ಕಳಕಳಿ ಇದೆ ಅಂತ. ಈಗಾಗಲೇ ಲಕ್ಷದೀಪದ ಬಗ್ಗೆ ನೀವೆಲ್ಲ ಕೇಳಿದಿರಿ, ಅವರು ಸಚಿವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಯಾವತ್ತಾದರೂ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು ಬಿಡುವೆ, ಅದನ್ನು ಭಾರತೀಯತೆ ಅಂತ ಹೇಳ್ಬೋದು. ಭಾರತೀಯತೆ ಎಲ್ಲಿ ಇರ್ತದೋ ಅಲ್ಲಿ ಆಧ್ಯಾತ್ಮದ ಬೆಳಕು ಇರುತ್ತದೆ ಅಂತ. ಆದ್ದರಿಂದ ಭಾರತ ದೇಶದ ಬೆಳಕಂದರೆ ಅದು ಆಧ್ಯಾತ್ಮಿಕತೆ. ನಮ್ಮಲ್ಲಿರುವಂಥದ್ದೆಲ್ಲ ಈ ಪ್ರೀತಿ ಭಾವನೆಗಳು ಹುಟ್ಟುಕೊಳ್ಳೋದು ಯಾವುದರಿಂದ ಅಂತಂದರೆ ಆಧ್ಯಾತ್ಮಿಕತೆಯಿಂದ. ಎಲ್ಲರೂ ಸಮಷ್ಟಿಯಲ್ಲಿ ನಾವೆಲ್ಲ ಬದುಕೋದಕ್ಕೆ ಸಾಧ್ಯತೆ ಇದೆ ಅಂತ. ಇದು ವಿಶೇಷವಾಗಿ ನಾವು ಹೆಚ್ಚು ಮಾತಾಡಲಿಕ್ಕೆ ಮನಸ್ಸು ಮಾಡುವುದಿಲ್ಲ.
ಸಂಸದರು ಆರಂಭದಲ್ಲಿ ಆಯ್ಕೆಗೊಂಡಿರುವಂಥದ್ದು, ಕ್ಷೇತ್ರದಲ್ಲಿಯೇ ನಿರ್ಣಯ ಆಗಿಕೊಂಡು ಅವರನ್ನು ಆಯ್ಕೆ ಮಾಡಿರುವಂಥದ್ದು, ಅವಾಗದ ಒಂದು ನೆನಪು ಮಾಡಬೇಕು ನಾವು. ಬಹುಶಃ ಅವರು ಇನ್ನೂ ಬೆಳೆಯುವಂಥ ಸಾಧ್ಯತೆಗಳು ಇದ್ದಾವೆ, ಈಗಾಗಲೇ ಹೇಳಿದರು ಅವರ ಬಗ್ಗೆ. ಅಥವಾ ಇನ್ನು ನೆಲ್ಲೊಂದು 5 ವರ್ಷ ಇತ್ತನ ತೊಂದರೆ ಮಾರೆ, ಯಾರೇ ಮುಂದುವರಿಯೊಳಿತು ಇಂಚಿನ ಅಭಿವೃದ್ಧಿ ಮಾಡ್ಬಿಡಂಗೆ ಅರ್ಧಾಯಿಗೆ ಯಾರಿಗೆ ಬಲ್ಲಿ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಹೇಳಬಹುದು. ಯಾವುದಿದ್ರಿ ಯಾವುದಿದ್ದರೂ ಕೂಡ ಒಂದಷ್ಟು ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಯಾರು ಯೋಚನೆ ಮಾಡ್ತಾನೋ ಅವು ಖಂಡಿತ ಅವುಗಳು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಇಲ್ಲಿ ಸೇರಿರುವಂಥ ಈಗಾಗಲೇ ಅವರ ಮಾತುಗಳಲ್ಲಿ ಕೆಲವೊಂದು ವಿಚಾರಗಳು ತುಂಬಿಕೊಂಡಿತ್ತು. ದೇಶದಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗಿದೆ, ಇನ್ನೇನು ಆಗಬಹುದು, ಇದರೆಲ್ಲ ಒಂದು ಚಿಂತನೆ ಅದರಲ್ಲಿ ನಮಗೆ ಕಂಡು ಬಂದಿದೆ. ನಾವು ಅದಕ್ಕೆ ಪೂರ್ಣವಾಗಿ ಒಗ್ಗಿಕೊಂಡಾಗ ಒಂದಷ್ಟು ಬೆಳವಣಿಗೆ ಸಾಧ್ಯ ಅಂತ ಹೇಳುತ್ತಾ ಎರಡೂ ಭಾಗವು ಬೆಳಿಬೇಕು, ಕೃಷಿಕನೂ ಬೆಳಿಬೇಕು, ಋಷಿಯೂ ಬೆಳಿಬೇಕು, ಎರಡೂ ಭಾಗವು ಬೆಳೆದಾಗ ಮಾತ್ರ ಒಂದು ರಾಷ್ಟ್ರದ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಇವತ್ತು ಈ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ನಾವು ಒಂದು ಮಾತನ್ನು ನಿಮ್ಮ ಮುಂದೆ ಇಡ್ತೇವೆ. ಯಾವತ್ತಾದರೂ ಬೆಳವಣಿಗೆ ಆಗುವಾಗ ನಾವು ಒಂದಷ್ಟು ನಮ್ಮನ್ನು ನೋಡಿಕೊಳ್ಳಬೇಕಾದಂಥ ಅಗತ್ಯತೆಯೂ ಇದೆ. ಒಂದು ವಿಕಾಸ ಅಂದರೆ ವ್ಯಕ್ತಿ ವಿಕಾಸ ಅಂತ ಆಗಲೇ ಹೇಳಿದ್ದೇವೆ ನಾವು. ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ ನಾವು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ತಡ ಆಗಿದೆ, ತಪ್ಪು ತಿಳ್ಕೊಳ್ಬೇಡಿ, ಒಂದಷ್ಟು ಬರುವಾಗ ತಡ ಆಗಿದೆ, ಅಂತೂ ಹೋಗುವಾಗ ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಒಂದಷ್ಟು ನಿಮ್ಮೆಲ್ಲ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ, ನಮಗೂ ಸಂತಸ ಆಗಿದೆ ಅಂತ ಹೇಳುತ್ತಾ ಇದು ಇನ್ನೊಂದು ಭಾಗದಲ್ಲಿ ಆದರ್ಶ ಗ್ರಾಮಗಳಿಗೆ ನೋಡಬೇಕಾದ್ರೆ ಬಳ್ಪಕೇನ್ಯವನ್ನು ನೋಡಿ ಅಂತ ಹೇಳುವವರಿಗೆ ಬೆಳೆಸಿರುವಂಥ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ನನಗೆ ಕಾಣುವಂಥದ್ದು ಈ ಗ್ರಾಮದಲ್ಲಿ ಆಚೆ ಈಚೆ ಓಡಾಟ ಮಾಡುವಂಥ ಯುವಕರಿಗೊಂದು ಅಭಿನಂದನೆ ಹೇಳಬೇಕು. ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಮಹತ್ತರವಾದದ್ದು. ಮತ್ತೊಂದು ಮಹಿಳೆಯರಿಗೊಂದು ಚಪ್ಪಾಳೆಯನ್ನು ಹಾಕಬೇಕು. ಸ್ವಲ್ಪ ಸಣ್ಣದಾಗಿದೆ, ಜೋರಾಗಿ ಆಗಬೇಕು ಅಂತ, ಚಪ್ಪಾಳೆ ಅಂದರೆ ಹಾಗೆ ಬರಬೇಕು. ಇಲ್ಲರೆ ನಾವು ಮಾತೆಯವರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತೇವೆ, ಯುವಕರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತೇವೆ, ಅಲ್ಲಿ ದೇಶ ವಿಕಾಸ ಖಂಡಿತ ಆಗೇ ಆಗ್ತದೆ, ಏನು ಸಂಶಯವಿಲ್ಲ. ಅದಕ್ಕೆ ಇವತ್ತೊಂದು ಈ ಸಂದರ್ಭದಲ್ಲಿ ರಾಮನನ್ನು ನೆನೆಯುವ ಅಂತ ಹೇಳುತ್ತಾ ರಾಮನಾಮ ಎಲ್ಲರ ಅಂತರ್ಯದಲ್ಲಿ ಇರಲಿ. ರಾಮನನ್ನು ಬಿಟ್ಟು ರಾಷ್ಟ್ರ ಇಲ್ಲ. ಮಾತಾಡಿದರೆ ಇನ್ನೊಂದು ಅರ್ಧ ಒಂದು ಗಂಟೆ ನಾನು ಮಾತಾಡಬೇಕು, ಅದಕ್ಕೆ ಅವಕಾಶ ಬೇಡ ಅಂತ ಹೇಳುತ್ತಾ ಸಂದರ್ಭ ಬರುವ ಮಾತಾಡಿಕೊಳ್ಳಬಹುದು. ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ನಮ್ಮ ಮಾತಿಗೆ ಬಿಂದಿಡುತ್ತೇವೆ. ಅವಧೂತ ಚಿಂತನ್ ಗುರುದೇವದತ್ತ.